ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಚುನಾವಣೆ ನಡೆಯಿತು ಹಾಗೂ ಫಲಿತಾಂಶ ಬಿಡುಗಡೆ ಆಯಿತು ಮತ್ತು 224 ಜನ ಶಾಸಕರು ಕೂಡ ಆಯ್ಕೆಯಾಗಲ್ಪಟ್ಟರು. ಈ ಎಲ್ಲ ಶಾಸಕರುಗಳು ಕೂಡ ಅತ್ಯಂತ ವಿಶೇಷವಾದಂಥ ಗಮನವನ್ನು ಸೆಳೆತಾ ಇರತಕ್ಕಂತಹ ಶಾಸಕರು ಅಂತ ಹೇಳಿದರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಲ್ಪಟ್ಟಂತಹ ಪ್ರದೀಪ್ ಈಶ್ವರ್ ಸರ್ ಅವರು. ಅವರು MLA ಅಥವಾ ಶಾಸಕರು ಆಗ್ತಿದ್ದ ಹಾಗೇನೆ ಮರು ದಿವಸದಿಂದನೇ ಏನು ಮಾಡಿದರು ಅಂತ ಹೇಳಿದರೆ ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಬರತಕ್ಕಂತಹ ಅನೇಕ ಊರುಗಳಿಗೆ ಭೇಟಿ ನೀಡ್ತಾ ಇದ್ದಾರೆ. ಸೊ ಭೇಟಿ ನೀಡಿಬಿಟ್ಟು ಮನೆ ಮನೆಗೂ ಭೇಟಿ ನೀಡಿಬಿಟ್ಟು ಅಲ್ಲಿರ್ತಕ್ಕಂತಹ ಜನರ ಆರೋಗ್ಯವನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ತಾವು ಮಾತ್ರ ಹೋಗ್ತಾ ಇಲ್ಲ, ಅದರ ಜೊತೆಗೆ PSIಗಳನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ, PDOಗಳನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗೂ ಆರೋಗ್ಯ ಇಲಾಖೆಯ ಒಂದಷ್ಟು ಸಿಬ್ಬಂದಿಗಳನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಜನರ ಆರೋಗ್ಯವನ್ನು ವಿಚಾರಣೆ ಮಾಡ್ತಾ ಇದ್ದಾರೆ, ಕಷ್ಟ ಸುಖಗಳನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಾಂವಿಧಾನಿಕ ಅಡಿಯಲ್ಲಿ ಅಥವಾ ತಮ್ಮ ಪವರ್ಗಳನ್ನು ಬಳಕೆ ಮಾಡಿಕೊಂಡ್ಬಿಟ್ಟು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಮಸ್ಯೆಗಳಿಗೆ ಆ ಕ್ಷಣದಲ್ಲೇ ಪರಿಹಾರವನ್ನು ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಕೆಲವೊಂದು ಸಮಸ್ಯೆಗಳಿಗೆ ಒಂದು ವಾರ ಒಂದು ತಿಂಗಳು ಸಮಯವನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂತಹ ಎಲ್ಲ ಮತದಾರರು ಕೂಡ ಬಹಳಷ್ಟು ಸಂಪೂರ್ಣವಾದಂತಹ ಖುಷಿಯಲ್ಲಿ ಇದ್ದಾರೆ ಹಾಗೂ ಇಂಥ MLAಗಳನ್ನು ಪಡೆದಂಥ ನಾವೇ ಧನ್ಯರು ಅನ್ನುವಂಥ ಮಾತುಗಳನ್ನು ಕೂಡ ನಾವೆಲ್ಲ ಕೇಳ್ಕೊಳ್ತಾ ಇದ್ದೀವಿ. ಆದರೆ ಒಂದಷ್ಟು ಉದಾಹರಣೆಗಳನ್ನು ನಾವು ಹೇಳಬೇಕು ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಎರಡು ಮನೆಗಳು ನಿರ್ಮಾಣ ಆಗಿತ್ತು, ಆಗಿದೆ, ಹಣ ಬಿಡುಗಡೆ ಆಗಬೇಕಾಗಿತ್ತು, ಬಿಡುಗಡೆ ಆಗಿದ್ದಿಲ್ಲ. ಸೊ ಅದು ಈ ತಿಂಗಳಲ್ಲೇ ಅವರ ಕೈಗೆ ಸೇರುವಂತಹ ಎಲ್ಲ ಪ್ರಯತ್ನಗಳನ್ನು ಕೂಡ ಅವರು ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಇನ್ನು ಎರಡನೇದಾಗಿ ಏನಂತೇಳಿದ್ರೆ ಮತ್ತೊಬ್ಬ ವ್ಯಕ್ತಿಯನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ BP ವೇರಿಯೇಷನ್ ಆಗ್ತಾ ಇತ್ತು. ಹಾಗಾಗಿ ಸಿಬ್ಬಂದಿ ಇಲಾಖೆ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವ್ರನ್ನ ಏನನ್ನು ಕರ್ಕೊಂಡು ಬಂದಿದ್ದರು ಅವ್ರ ಮುಖಾಂತರವಾಗಿ ಅವರು BPಯನ್ನು ಕೂಡ ಚೆಕ್ ಮಾಡಿಬಿಟ್ಟು ಆ ಮೆಡಿಕೇಷನ್ ಫಾಲೋ ಮಾಡಲಿಕ್ಕೂ ಕೂಡ ಅವರಿಗೆ ಹೇಳ್ತಾರೆ. ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂತಹ ಕೆಲವೊಂದು ಜನಪರವಾದಂಥ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿರ್ತಕ್ಕಂಥ ಕಾರ್ಯಗಳು ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರದಲ್ಲಿ ಆರಿಸಿ ಬಂದಿರತಕ್ಕಂಥ ಎಲ್ಲ ಶಾಸಕರು ಕೂಡ ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಾವು ಕರ್ನಾಟಕವನ್ನು ಒಂದು ಮಾದರಿ ರಾಜ್ಯವನ್ನಾಗಿ ದೇಶದಲ್ಲಿ ಮಾಡಬಹುದಾಗಿದೆ. ಸೊ ಹಾಗಾಗಿ ಎಲ್ಲ ಶಾಸಕರು ಕೂಡ ಅವರ ಕರ್ತವ್ಯಗಳನ್ನು ಅರ್ಥ ಮಾಡ್ಕೊಂಬಿಟ್ಟು ಅದರಂತೆ ನಡೀಬೇಕು. ಆ ಒಂದು ಭರವಸೆಯನ್ನು ಕೂಡ ಜನರು ಕೂಡ ಹೊಂದಿದ್ದಾರೆ. ರಾಜವಂಶದವನು ಒಳ್ಳೆತನ ಇರುವ